ಸೋಷಿಯಲ್ ಈವಿಲ್ಸ್ ಬಗ್ಗೆ ಸಾಕಷ್ಟು ಬಾರಿ ನೀವು ಧ್ವನಿ ಎತ್ತಿದ್ದೀರಾ. ಈಗ ದೊಡ್ಡ ಸೋಷಿಯಲ್ ಈವಿಲ್ ಆಗಿರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾನ ದುರುಪಯೋಗ ಪಡಿಸ್ಕೊಂತಿರೋರ ಬಗ್ಗೆ ಏನ್ ಕಮೆಂಟ್ ಮಾಡ್ತೀರಾ ಮೇಡಮ್? ಅದು ಈಗೇನಲ್ಲ, ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಗಿರೋದ್ರಿಂದ ಹಾಗೆ ಇದು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ನ್ಯೂಸ್ ಅಲ್ಲಿ ಬಂದಿದೆ ನಮ್ಮ ಇಂಡಸ್ಟ್ರಿನಲ್ಲಿ. ಬಟ್ ಸೋಷಿಯಲ್ ಮೀಡಿಯಾನಲ್ಲಿ ಯಾವಾಗ್ಲೂ ಕೆಟ್ಟದಾಗಿ ಕಮೆಂಟ್ ಮಾಡಿರೋ ಜನ ಇದ್ರೂ ಇದ್ದಾರೆ, ಇರ್ತಾರೆ ಅನ್ನೋದು ಕೂಡ ನನ್ನ ಅಭಿಪ್ರಾಯ. ಬಿಕಾಸ್ ಎಲ್ಲೋ ಒಂದ್ ಕಡೆ ಜಿಯೋ ಕಂಪ್ನಿಯವರು ಫ್ರೀ ಇಂಟರ್ನೆಟ್ ಅನ್ನ ಜಾಸ್ತಿ ಕೊಟ್ಟಾಗ, ಮೊಬೈಲ್ಗಳ ಹಾವಳಿ ಜಾಸ್ತಿ ಆದಾಗ, ಕೊರೋನಾ ಟೈಮಲ್ಲಿ ಮಕ್ಕಳಿಗೂ ಮೊಬೈಲ್ ಆಕ್ಸೆಸ್ ಜಾಸ್ತಿ ಆದಾಗ ಈ ತರದ ಒಂದು ಪ್ರಪಾತಗಳಾಗ್ತಿದೆ ಅಂತಕ್ಕಂಥದ್ದು, ಅಥವಾ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತಕ್ಕಂಥದ್ದು. ಯಾವುದೇ ಡೆವಲಪ್ಮೆಂಟ್ಗೆ ಪ್ರೋಸ್ ಅಂಡ್ ಕಾನ್ಸ್ ಇದ್ದೇ ಇರುತ್ತೆ. ಒಂದು ಫ್ಲೈಓವರ್ ನೀವು ಬಿಲ್ಡ್ ಮಾಡಿ, ಒಂದಿಷ್ಟು ಮರನ ಕಡಿದೆ ನಾವು ಫ್ಲೈಓವರ್ ಬಿಲ್ಡ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಅಲ್ಲ ಮೊಬೈಲ್ ಫೋನ್ ವಿಚಾರ ಬಂದಾಗ ಅದನ್ನು ಒಳ್ಳೇದಕ್ಕೆ ಮಾತ್ರ ಬಳಸ್ಕೊಳ್ಳದೆ ಒಂದಿಷ್ಟು ವಿಷಯಗಳಿಗೂ ಕೂಡ ಅದು ಬಳಸ್ಕೋಬಹುದು. ಆ್ಯಂಡ್ ನಾಟ್ ಜಸ್ಟ್ ಫಾರ್ ಸೋಷಿಯಲ್ ಮೀಡಿಯಾ ಕಮೆಂಟಿಂಗ್, ಬೇರೆ ಎಷ್ಟೋ ವಿಷಯಗಳಿದೆ ವಿಚ್ ಕ್ಯಾನ್ ಸ್ಪಾಯಿಲ್ ಪೀಪಲ್ಸ್ ಲೈಫ್ಸ್ ಇನ್ ಥ್ರೂ ಮೊಬೈಲ್. ಸೊ ನನ್ನ ಪ್ರಕಾರ ದೇರ್ ಆರ್ ಪ್ರೋಸ್ ಅಂಡ್ ಕಾನ್ಸ್ ವಿತ್ ಎವ್ರಿಥಿಂಗ್, ಆ್ಯಂಡ್ ಇಟ್ಸ್ ದ ಸೇಮ್ ಥಿಂಗ್ ವಿತ್ ಸೋಷಿಯಲ್ ಮೀಡಿಯಾ. ನೀವು ಒಬ್ಬ ನಟಿಮಣಿಯಾಗಿ, ನಿಮಗೂ ಸಾಕಷ್ಟು ಜನ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ, ನೀವೇನೋ ಒಂದು ಪೋಸ್ಟ್ ಹಾಕಿದ್ರೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ, ಅದನ್ನೆಲ್ಲ ಹೇಗೆ ಸ್ವೀಕರಿಸ್ತೀರಾ ಮೇಡಮ್? ಸ್ವೀಕರಿಸೋದೇ ಇಲ್ಲ ನಾನು, ಐದರ್ ಅದನ್ನು ರಿಪೋರ್ಟ್ ಮಾಡ್ತೀನಿ ಅಲ್ಲ ಬ್ಲಾಕ್ ಮಾಡ್ತೀನಿ ಅಲ್ಲ. ಈಗ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಒಂದು ಸೆಲ್ಫ್ ಫೀಚರ್ ಇದೆ ಬೈ ವಿಚ್ ದೇ ಆಲ್ರೆಡಿ ಹೈಡ್ ದ ಕಮೆಂಟ್ಸ್. ಸೊ ಕೆಲವೊಂದು ಪದಗಳು ಅದಕ್ಕೆ ಇದು ಮಾಡಿ ಅದೇ ಹೈಡ್ ಮಾಡುತ್ತೆ. ಸೊ ನಾನು ಪ್ರತಿ ಸಲ ಬ್ಲಾಕ್ ಮಾಡಿದ್ದೀನಿ, ರಿಪೋರ್ಟ್ ಮಾಡಿದ್ದೀನಿ, ಬ್ಲಾಕ್ ಮಾಡಿದ್ದೀನಿ. ಬಟ್ ಅದೇ ಒಂದೆರಡು ಬ್ಲಾಕ್ ಮಾಡಿದ್ರೆ ಇನ್ನೂ 10 ಬಂದೇ ಬರುತ್ತೆ. ಸೊ ಇದನ್ನು ಹೆಂಗ್ ಕಂಪ್ಲೀಟ್ಲಿ ಇರಾಡಿಕೇಟ್ ಮಾಡೋದು ಅಂತ ದೊಡ್ಡ ಪ್ರಶ್ನೆನೆ. ಅದರಲ್ಲೂ ನಟಿ ಮಣಿಯರಿಗೆ ಇದು ದೊಡ್ಡ ಬಿಗ್ಗೆಸ್ಟ್ ಸವಾಲ್ ಆಗಿದೆ, ಯಾಕಂದ್ರೆ ನಮ್ಮ ನಟಿ ರಶ್ಮಿಕಾ ಮಂದಣ್ಣ ಅವ್ರಿಗೂ ಕೂಡ ರೀಸೆಂಟ್ ಆಗಿ ಬಾಡಿ ಮಾರ್ಫಿಂಗ್ ಮಾಡಿ ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡ್ರು ಸೋಷಿಯಲ್ ಮೀಡಿಯಾಗಳಲ್ಲಿ. ಪ್ರಧಾನಮಂತ್ರಿ ಮೋದಿ ಅವರೇ ಅದ್ರ ಬಗ್ಗೆ ಮಾತಾಡಿದ್ರು ಅಷ್ಟೇ, ಪರಿಹಾರ ಸಿಕ್ಕಿಲ್ಲ. ಸೊ ಇದು ರಿಪೀಟೆಡ್ಲಿ ಹ್ಯಾಪ್ನಿಂಗ್, ಇದಕ್ಕೊಂದು ಸೊಲ್ಯೂಷನ್ ಅಂತ ಯಾವಾಗ ಸಿಗ್ಬೋದು ಅನ್ಸುತ್ತೆ? ಸೈಬರ್ ಸೆಕ್ಯೂರಿಟಿನ ಹೆಂಗಾದ್ರೂ ಮಾಡಿ ಅದನ್ನು ಟೈಟನ್ ಮಾಡಬೇಕು. ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಸೈಬರ್ ಸೆಕ್ಯೂರಿಟಿ ಆಲ್ ಆಫ್ ದ ವರ್ಲ್ಡ್ ಇಸ್ ಸ್ಟಿಲ್ ಫಿಗರಿಂಗ್ ಔಟ್ ಹೌ ಟು ಒಂದಿಷ್ಟು ಸೆಕ್ಯೂರಿಟಿ ಏನು ಹೇಳೋದು, ಸೆಕ್ಯೂರಿಟಿ ಹಾಕಿದ್ರೆ ಸೈಬರ್ ಇಂಟರ್ನೆಟ್ಟಲ್ಲಿ ಮೋರ್ ಜಾಸ್ತಿ ಕೊಡೋಕ್ಕೆ ತುಂಬಿಕೊಳ್ಳುತ್ತೆ. ದೇರ್ ಇಸ್ ನೋ ಕಂಪ್ಲೀಟ್ ಪರಿಹಾರ ಟು ದಿಸ್ ಸದ್ಯಕ್ಕೆ. ಸೊ ಲೆಟ್ಸ್ ಸಿ. ಕೊನೆಯದಾಗಿ ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡುವಂಥವ್ರಿಗೆ ಏನೊಂದು ಕಿವಿ ಮಾತು ಹೇಳ್ತಾರೆ ಮೇಡಮ್? ಯಾಕಂದರೆ ಅವ್ರಿಗೆ ಆಲ್ರೆಡಿ ಕಾನೂನು ಯಾವತ್ತೋ ಒಂದು ಕಡೆ ನಾವು ಕಾನೂನಿನ ಬಲೆಯಲ್ಲಿ ಸಿಲುಕೊಂತೀವಿ ಅನ್ನೋ ಸಣ್ಣ ಪಾಪ ಪ್ರಜ್ಞೆ ಇರುತ್ತೆ. ಈ ಥರದೊಂದು ಇನ್ಸಿಡೆಂಟ್ಗಳಾದಾಗ ಅವ್ರಿಗೊಂದೆಲ್ಲ ಒಂದು ಕಡೆ ಭಯ ಶುರುವಾಗಿರುತ್ತೆ. ಆದರೂ ಸಹ ಆ ಭಯವನ್ನು ಬದಿಗೊತ್ತಿ ಮಾಡೋ ಕೆಲಸನ ತಪ್ಪುಗಳನ್ನ ರಿಪೀಟೆಡ್ಲಿ ಮಾಡ್ತಾನೆ ಇರ್ತಾರೆ ಅಂತ ಅವ್ರಿಗೆ ಏನು ಹೇಳ್ತಾರೆ ಮೇಡಮ್? ಸೈಬರ್ ಕ್ರೈಮ್ ಅನ್ನೋದು ಸದ್ಯಕ್ಕೂ ಈಗಲೂ ಕೂಡ ನಮ್ಮ ಜುಡಿಷಿಯಲ್ ಲಾಸ್ ಸೈಬರ್ ಕ್ರೈಮ್ನ ಕರೆಕ್ಟಾಗಿ ಜಸ್ಟಿಸ್ ಕೊಡೋಕ್ಕೆ ಇನ್ನೂ ಸ್ಟ್ರಾಂಗ್ ಅಷ್ಟು ಅಲ್ಲ. ಸೊ ಹಾಗಾಗಿ ಇಟ್ಸ್ ವೆರಿ ಡಿಫಿಕಲ್ಟ್. ನೀವು ಹೇಳಿದ ಹಾಗೆ ಇಟ್ಸ್ ನಾಟ್ ವೆರಿ ಈಸಿ ಟು ಫೈಂಡ್ ಪೀಪಲ್ ಹೂ ಡೂ ಹೂ ಪುಟ್ ಸಚ್ ಸೋಷಿಯಲ್ ಮೀಡಿಯಾ ಕಮೆಂಟ್ಸ್. ಆ್ಯಂಡ್ ಅದಕ್ಕೆ ಏನು ಶಿಕ್ಷೆ ಅನ್ನೋದು ಕೂಡ ಇಟ್ಸ್ ನಾಟ್ ಕ್ಲಿಯರ್ಲಿ ಡಿಫೈನ್ಡ್ ಇನ್ ಆರ್ ಕಾನ್ಸ್ಟಿಟ್ಯೂಷನ್, ಇನ್ ಆರ್ ಜುಡಿಷಿಯಲ್ ಸಿಸ್ಟಮ್. ಸೊ ಸದ್ಯಕ್ಕೆ ಅದು ಒಂದು ದೊಡ್ಡ ಪ್ರಾಬ್ಲಮ್ ನನ್ನ ಪ್ರಕಾರ. ಐ ಆಮ್ ವೆರಿ ಕ್ಯೂರಿಯಸ್ ಟು ಸಿ ಹೌ ವಿ ಕ್ಯಾನ್ ಸಾಲ್ವ್ ದಿಸ್ ಇಶ್ಯೂ.